ಟ್ಯಾಗ್ಲೈನ್ ಕೂಡ ನಂಗೆ ತುಂಬ ಇಷ್ಟ ಆಯಿತು, ವಿ ವರ್ಕ್ ಫಾರ್ ಯುವರ್ ಪ್ರಾಫಿಟ್ ಅಂತ. ನೀವು ಜಸ್ಟ್ ನಮ್ಗೆ ಕೊಟ್ಬಿಟ್ಟು ನೀವು ಬರೀ ನಿಮ್ಮ ಫೋಕಸ್ ಬಿಸ್ನೆಸ್ ಮೇಲೆ ಮಾಡಿ, ನಾವು ನಿಮ್ಮ ಈ ಇಂಡೈರೆಕ್ಟ್ ಟ್ಯಾಕ್ಸೇಷನ್ದು ಹ್ಯಾಂಡಲ್ನ ನಾವು ಮಾಡ್ಕೋತೀವಿ. ಯು ಡೋಂಟ್ ನೀಡ್ ಟು ಪೇ ಡ್ಯೂಟಿ, ಬಟ್ ಯು ಹ್ಯಾವ್ ಟು ಅರ್ನ್ ಫಾರಿನ್ ಕರೆನ್ಸಿ. ಗೌರ್ಮೆಂಟಿಂದ ತುಂಬ ಬೆನಿಫಿಟ್ಸ್ ಇದೆ. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಇಂಡೈರೆಕ್ಟ್ ಟ್ಯಾಕ್ಸ್ ಮ್ಯಾಟರ್ಸ್. ಎಸ್, ಇನ್ನು ಸರ್ವಿಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿರೋವಂಥವ್ರು, ಎಸ್ ಸಿ ಝೆಡ್ ಸ್ಪೆಷಲ್ ಎಕನಾಮಿಕ್ ಝೋನ್, ಈ ರೀತಿ ಎಲ್ಲ ನಿಮಗೆ ಕಸ್ಟಮ್ ಕ್ಲಿಯರೆನ್ಸ್ ಇದೆಲ್ಲ ಬೇಕಾಗಿದ್ದರೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ ಗೌರ್ಮೆಂಟಿಂದ ಏನೇನು ಬೆನಿಫಿಟ್ಸ್ ಇರುತ್ತೆ, ಯಾವ ರೀತಿ ಅಪ್ರೋಚ್ ಮಾಡಬೇಕು, ಏನೆಲ್ಲ ನಾವು ಪಾಲಿಸಿಗಳಿದ್ದಾವೆ, ಇದ್ರ ಬಗ್ಗೆ ಎಲ್ಲ ಒಂದು ಸಪೋರ್ಟ್ ಮಾಡೋದಕ್ಕೆ ಒಂದು ಹೊಸ ಕಂಪ್ನಿ ಶುರುವಾಗಿದೆ. ಇನ್ನು ಈ ಒಂದು ಕಂಪ್ನಿಯಿಂದ ಖಂಡಿತವಾಗ್ಲೂ ನಿಮಗೆ ಈ ರೀತಿ ಎಲ್ಲ ಸಮಸ್ಯೆಗಳಿಗೂ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ನೀವು ಈ ಸೊಲ್ಯೂಷನ್ಗೆ ಇಲ್ಲಿ ಹೋಗಬೇಕು ಮತ್ತು ಇನ್ನೆಲ್ಲಿ ಹೋಗಬೇಕು ಅಂತ ಗೊತ್ತಿರಲ್ಲ. ಸುಮಾರು ಗೌರ್ಮೆಂಟ್ ಸ್ಕೀಮ್ಗಳಿರ್ತವೆ, ಟ್ಯಾಕ್ಸ್ ಬೆನಿಫಿಟ್ ಇರ್ತವೆ, ಇದೆಲ್ಲ ಎಲ್ಲಪ್ಪ ನಾವು ತೊಗೊಳ್ಳೋದು, ಯಾರು ನಮ್ಗೆ ಅಡ್ವೈಸ್ ಮಾಡ್ತಾರೆ, ಪ್ರಾಪರ್ ಅಡ್ವೈಸರ್ಗಳು ಸಿಗೋದಿಲ್ಲ. ಇದೆಲ್ಲದಕ್ಕೂ ಕೂಡ ಒನ್ ಸ್ಟಾಪ್ ಸೊಲ್ಯೂಷನ್ ನಾನಿವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಎಸ್, ಬನ್ನಿ ಹಾಗಾದರೆ ಮಾತಾಡ್ಸೋಣ, ಏನಿದು, ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿದ್ದಾರೆ ನಮ್ಮ ಜೊತೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ಆನಂದ ತೀರ್ಥ ಅಂತ ನನ್ನ ಹೆಸರು. ಸರ್, ಸೊ ಮೊದಲನೇದಾಗಿ ನಿಮ್ಮ ಕಂಪ್ನಿಯಿಂದ ಸ್ಟಾರ್ಟ್ ಮಾಡೋಣ. ಹಾಂ, ನಮ್ಮ ಕಂಪ್ನಿಯ ಹೆಸರು ಬಂದು ಡೆಕ್ಸ್ಟ್ರಾಸ್ ಅಂತ. ನಾವು ಬೇಸಿಕಲಿ ಅಡ್ವೈಸರ್ಸ್, ಮತ್ತು ಅಡ್ವೈಸರ್ಸ್ ಅಂದರೆ ಸಲಹೆ ಮಾಡ್ತೀವಿ ಯಾವುದಾದ್ರ ಬಗ್ಗೆ ಅಂತಂದರೆ. ಒಂದು ಕಂಪನಿ ಇವಾಗ ಅಬ್ರಾಡಿಂದ ಇಲ್ಲಿ ಇಂಡಿಯಾನಲ್ಲಿ ಒಂದು ಸ್ಕೀಮ್ ಇದೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ, ಅದು ಅಥವಾ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಅಂತ, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ ಅಂತ ಹೇಳಿ ಸ್ಕೀಮ್ಸ್ ಇದೆ. ಗೌರ್ಮೆಂಟಿಂದ ತುಂಬ ಬೆನಿಫಿಟ್ಸ್ ಇದೆ ಮ್ಯಾನುಫ್ಯಾಕ್ಚರರ್ಸ್ಗೆ, ಇಂಪೋರ್ಟರ್ಸ್ಗೆ, ಎಕ್ಸ್ಪೋರ್ಟರ್ಸ್ಗೆ. ಯಾರು ಎಕ್ಸ್ಪೋರ್ಟ್ ಮಾಡಿ ಫಾರಿನ್ ಕರೆನ್ಸಿ ಅರ್ನ್ ಮಾಡ್ತಾರೆ ಅವ್ರಿಗೆ ಗೌರ್ಮೆಂಟಿಂದ ಬೆನಿಫಿಟ್ಸ್ ಕೊಡ್ತಾರೆ, ಅಂದರೆ ಕನ್ಸೆಷನ್ಸ್. ಈಗ ನೀವೇನಾರು ಡ್ಯೂಟಿ ಕಟ್ಟೋದಿದ್ದರೆ, ಈಗ ಇಂಪೋರ್ಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತೀರಾ ಅನ್ನೋದಾದರೆ, ಎಕ್ಸ್ಪೋರ್ಟ್ ಮಾಡಿದ್ರೆ ನೀವು ಫಾರಿನ್ ಕರೆನ್ಸಿ ಅರ್ನ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಏನು ಹೇಳುತ್ತೆ ಅಂದರೆ, ನೀವು ಎಕ್ಸ್ಪೋರ್ಟ್ ಮಾಡೋ ಕಾರಣ ನೀವೇನು ಟ್ಯಾಕ್ಸ್ ಕಟ್ಟಿರ್ತೀರಲ್ಲ ಅದಕ್ಕೆ ನಾವು ಕನ್ಸೆಷನ್ ಕೊಡ್ತೀವಿ. ಯು ಡೋಂಟ್ ನೀಡ್ ಟು ಪೇ ಡ್ಯೂಟಿ, ಬಟ್ ಯು ಹ್ಯಾವ್ ಟು ಅರ್ನ್ ಫಾರಿನ್ ಕರೆನ್ಸಿ. ಅದು ಕಾನ್ಸೆಪ್ಟ್. ಅದಕ್ಕೆ ಎಷ್ಟೊಂದು ವೆರೈಟೀಸ್ ಆಫ್ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಗೌರ್ಮೆಂಟಿಂದ. ಅದು ಮತ್ತೆ ಅಪ್ಗ್ರೇಡ್ ಆಗ್ತಾ ಬರ್ತಾ ಇದೆ, ಎಷ್ಟೊಂದು ಅಪ್ಗ್ರೇಡ್ ಆಗ್ತಾ ಬರ್ತಾ ಇದೆ. ಅದಕ್ಕೆ ಕೆಲವೊಂದು ಡಿಪಾರ್ಟ್ಮೆಂಟ್ಸ್ ಇದೆ. ಫಸ್ಟ್ ನೀವು ಮೆಟೀರಿಯಲ್ ಎಲ್ಲ ತರಬೇಕಾದ್ರೆ ಕಸ್ಟಮ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಅದು ಆ ಡಿಪಾರ್ಟ್ಮೆಂಟ್ನಲ್ಲಿ ನಿಮ್ಮದು ಡಾಕ್ಯುಮೆಂಟೇಷನ್ ಅಪ್ರೂವಲ್ಸ್ ಎಲ್ಲ ಆಗೋದು. ಅದಾದಮೇಲೆ ಫಾರಿನ್ ಟ್ರೇಡ್ ಪಾಲಿಸಿ ಪ್ರೊಸೀಜರ್ಸ್ ಎಲ್ಲ ಇದೆ. ಅದೇನೆಂದರೆ, ನಾವು ಅಂತಾರಾಷ್ಟ್ರದ ಜೊತೆ ಹೇಗೆ ಬಿಹೇವ್ ಮಾಡಬೇಕು, ಅದಕ್ಕೆ ಡಾಕ್ಯುಮೆಂಟೇಷನ್ ಏನು, ಪ್ರೊಸೀಜರ್ಸ್ ಏನು, ಗೌರ್ಮೆಂಟ್ ಏನು ಬೆನಿಫಿಟ್ಸ್ ಕೊಡುತ್ತೆ, ಅದ್ರ ಬಗ್ಗೆ ಎಲ್ಲ ಫಾರಿನ್ ಟ್ರೇಡ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ಏನಾರು ನಿಮಗೆ ಯಾವ ಥರ ಸೂಟೇಬಲ್ ಆಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿರಲ್ಲ. ನೀವೀಗಿನ ಬಿಸ್ನೆಸ್ ಇವಾಗ ಸೆಟಪ್ ಮಾಡ್ತಿದ್ದೀರಾ ಅಂತಂದರೆ, ಯು ಕ್ಯಾನ್ ನಮ್ಮನ್ನ ಅಪ್ರೋಚ್ ಮಾಡಿದ್ರೆ ನಿಮಗೆ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ, ಏನು ಬೆನಿಫಿಟ್ ಸಿಗುತ್ತೆ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ನೀವು ಮಾಡ್ತಿದ್ದೀರಾ ಅಂತಂದರೆ, ಆ ಪ್ರಾಡಕ್ಟ್ಗೆ ಇನ್ಪುಟ್ಸ್ ಬೇಕಾಗುತ್ತೆ. ಅದನ್ನು ಡೊಮೆಸ್ಟಿಕ್ ಅಂದರೆ ಭಾರತೀಯ ಮಾರ್ಕೆಟಿಂದನೂ ತೊಗೋಬೋದು, ಅಂತಾರಾಷ್ಟ್ರೀಯ ಮಾರ್ಕೆಟಿಂದನೂ ತೊಗೋಬೋದು. ಭಾರತೀಯ ಮಾರ್ಕೆಟಿಂದ ತೊಗೊಂಡ್ರೆ ನಿಮಗೆ ಬರೀ ಜಿ ಎಸ್ ಟಿ ಬರುತ್ತೆ ಅಷ್ಟೇ, ಬೇರೇನಿಲ್ಲ. ಇವಾಗ ಅಂತಾರಾಷ್ಟ್ರೀಯದಿಂದ ಇಂಪೋರ್ಟ್ ಡ್ಯೂಟಿ ಬರುತ್ತೆ. ಸೊ ಅದರಲ್ಲಿ ನಿಮ್ಗೇನು ಕನ್ಸೆಷನ್ ತೊಗೋಬೋದು, ಅದಕ್ಕೆ ಯಾವ್ಯಾವ ಡಿಪಾರ್ಟ್ಮೆಂಟಿಂದ ನೀವು ಪರ್ಮಿಷನ್ ತೊಗೋಬೇಕು, ಮತ್ತು ನಾವು ಬರೀ ಸಲಹೆ ಕೊಡೋದೊಂದೇ ಅಲ್ಲ, ಆ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಹೋಗಿ ಏನೇನು ಅಪ್ರೂವಲ್ಸ್ ತೊಗೋಬೇಕು ನಾವೇ ತೆಕ್ಕೊಡ್ತೀವಿ. ಸೊ ಒನ್ ಸ್ಟಾಪ್ ಸೊಲ್ಯೂಷನ್ ಆಗುತ್ತೆ ಸಿಕ್ಕಾಪಟ್ಟೆ. ಒನ್ ಸ್ಟಾಪ್ ಸೊಲ್ಯೂಷನ್ ಓನ್ಲಿ, ನಾಟ್ ಓನ್ಲಿ ಫಾರ್ ಅಪ್ರೂವಲ್ಸ್. ನಿಮ್ಗೆ ಬರೀ ಅಪ್ರೂವಲ್ ಮಾತ್ರ ಕೊಡೋಕ್ಕಲ್ಲ, ಪರ್ಮಿಷನ್ಸ್ ಕೊಟ್ಟ ಮೇಲೆ ಲಾಜಿಸ್ಟಿಕ್ಸು ನಾವೇ ಹ್ಯಾಂಡಲ್ ಮಾಡ್ತೀವಿ. ನಿಮ್ಗೆ ಇವಾಗ ನೀವು ಮ್ಯಾನುಫ್ಯಾಕ್ಚರರ್ ಅಂದ್ಕೊಳ್ಳಿ, ನಿಮ್ಮ ರಾ ಮೆಟೀರಿಯಲ್ ಸಪ್ಲೈಯರ್ ಅಬ್ರಾಡಲ್ಲಿದ್ದಾರೆ, ಫಾರ್ ಎಕ್ಸಾಂಪಲ್ ಯು ಎಸ್, ಇಟಲಿ, ಕೆನಡಾ ಎಲ್ಲಿದ್ದಾರೆ ಅಂತ ಅಬ್ರಾಡಲ್ಲಿದ್ದಾರೆ. ಸೊ ಅಲ್ಲಿ ಅವ್ರ ಫ್ಯಾಕ್ಟ್ರಿಗೆ ಹೋಗಿ ನಾವು ಅವರು ಬರೀ ಪೆಂಟ್ರೆಲ್ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರೆ ಸಾಕು, ನಾವು ಅಲ್ಲಿಂದ ನಿಮಗೆ ಇಲ್ಲಿ ಡೋರ್ ಸ್ಟೆಪ್, ಬೆಂಗಳೂರಿನಲ್ಲಿ ನಿಮ್ಮ ಆಫೀಸ್ ಇದೆ, ಇಲ್ಲಿ ವೇರ್ ಹೌಸ್ ಇದೆ ಅಂತಂದರೆ, ಆ ವೇರ್ ಹೌಸಿಗೆ ನಾವು ತಂದುಕೊಡ್ತೀವಿ. ಎಲ್ಲ ನೀವೇ ಮಾಡ್ತೀರ? ನಾವೇ ಮಾಡ್ತೀವಿ. ನೀವು ಜಸ್ಟ್ ನಮ್ಗೆ ಕೊಟ್ಬಿಟ್ಟು ನೀವು ಬರೀ ನಿಮ್ಮ ಫೋಕಸ್ ಬಿಸ್ನೆಸ್ ಮೇಲೆ ಮಾಡಿ, ನಾವು ನಿಮ್ಮ ಈ ಇಂಡೈರೆಕ್ಟ್ ಟ್ಯಾಕ್ಸೇಷನ್ದು ಹ್ಯಾಂಡಲ್ನ ನಾವು ಮಾಡ್ಕೋತೀವಿ. ಸೊ ನಿಮ್ಮ ಟ್ಯಾಗ್ಲೈನ್ ಕೂಡ ನಂಗೆ ತುಂಬ ಇಷ್ಟ ಆಯಿತು, ವಿ ವರ್ಕ್ ಫಾರ್ ಯುವರ್ ಪ್ರಾಫಿಟ್ ಅಂತ. ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ. ಸೊ ಸರ್, ಎಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು, ಹೇಗೆ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು? ಸರ್, ನಮ್ಮ ಹೆಡ್ ಆಫೀಸ್ ಬಂದು ರಾಜಾಜಿನಗರ್ನಲ್ಲಿದೆ. ನಮ್ಮ ಬ್ರ್ಯಾಂಚಸ್ ಇದೆ, ಟೈಡ್ ಅಪ್ ಬ್ರ್ಯಾಂಚಸ್ ಇದೆ, ಮುಂಬೈ, ಪೂನಾ, ಚೆನ್ನೈ, ಹೈದರಾಬಾದ್, ಇದು ಬೆಳಗಾಂ, ಅಲ್ಲೆಲ್ಲ ಈ ಎಸ್ ಸಿ ಸೆಟ್ ಸ್ಕೀಮ್ಸ್ನಲ್ಲಿ ನಮ್ಮ ಆನ್ಸೈಟ್ ಹುಡುಗರು ಇದ್ದಾರೆ, ಅಲ್ಲೇ ಪಾರ್ಕ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ದಾರೆ. ಹಾಂ, ಹೇಗೆ ಅಪ್ರೋಚ್ ಮಾಡ್ಬೋದು ಆನ್ಲೈನಲ್ಲಿ? ಆನ್ಲೈನಲ್ಲಿ ಇದೆ, ನಮ್ಮದು ವೆಬ್ಸೈಟ್ ಇದೆ, dextrasing.in ಮತ್ತು dextrasing.com ಅಂತ ಎರಡು ವೆಬ್ಸೈಟ್ ಇದೆ. ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಮತ್ತು ನಾವೇನೇನು ಸರ್ವಿಸ್ ಕೊಡ್ತೀವಿ ಅಂಥೇಳಿ ಇದೆಲ್ಲ ಜಸ್ಟ್ ಗ್ಲಿಮ್ಸ್. ನಿಮ್ಗೆ ಆ ವೆಬ್ಸೈಟ್ನಲ್ಲಿ ಪೂರ ಡೀಟೇಲ್ಸ್ ಇದೆ, ಮತ್ತು ನಾವು ಯಾವ್ಯಾವ ಪ್ರಾಜೆಕ್ಟ್ಸ್ ಹ್ಯಾಂಡಲ್ ಮಾಡಿದ್ದೀವಿ ಅಂತಂದರೆ, ಒಂದು ಎಕ್ಸಾಂಪಲ್ ಕೊಡಲಿಕ್ಕಾದ್ರೆ, ಒಂದು ಹೋಟೆಲ್ ಪ್ರಾಜೆಕ್ಟ್ ಇದೆ, ಫೋರ್ ಸೀಸನ್ಸ್ ಬಳ್ಳಾರಿ ರೋಡಲ್ಲಿದೆ, ಗೊತ್ತಾ? ಆ ಹೋಟೆಲ್ಗೆ ನಾವು EPCG ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ, ಎಕ್ಸ್ಪೋರ್ಟ್ ಪ್ರಮೋಷನ್ ಕ್ಯಾಪಿಟಲ್ ಗೂಡ್ಸ್. ಈಗ ಹೋಟೆಲ್ ಬಂದು ಫಾರಿನ್ ಪ್ರಾಡಕ್ಟ್ ಇದು ಹೋಟೆಲ್ ಬಂದರೆ ಇಲ್ಲಿ, ಅದು ಹಿಲ್ಟನ್ ಅಂತ ಒಂದು ಫೋರ್ ಸೀಸನ್ಸ್ ಅನ್ನೋದು ಹೋಟೆಲ್ ಸಾರಿ. ಆ ಹೋಟೆಲ್ನಲ್ಲಿ ಈಗ ಏನೇನು ತರಬೇಕು ಎಲ್ಲ ಇಂಪೋರ್ಟೆಡ್, ಎಲ್ಲ ಅಬ್ರಾಡಿಂದ ತರ್ತಾರೆ, ಬಿಕಾಸ್ ಇಟ್ ಶುಡ್ ಬಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್. ಅದರಿಗೆ ಅಲ್ಲಿದ್ದರೆ ಮಾತ್ರ ಬೇರೆಯವರು ಬರೋದು, ಇಲ್ಲಾಂದರೆ ಅಬ್ರಾಡ್ನವರು
ಫಾರಿನರ್ಸ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಆ ಇದನ್ನೆಲ್ಲ ಇಂಪೋರ್ಟ್ ಮಾಡ್ತಾರಲ್ಲ ಅದೆಲ್ಲ ಡ್ಯೂಟಿ ಈಗ ಫಾರ್ ಎಕ್ಸಾಂಪಲ್ 100 crore ಪ್ರಾಜೆಕ್ಟ್ ಇದ್ದರೆ ನಿಮಗೆ ಟ್ಯಾಕ್ಸೇಷನ್ ಡ್ಯೂಟೀಸ್ಗೆ ಅಟ್ಲೀಸ್ಟ್ ಒಂದು ಸಮ್ ಪರ್ಸೆಂಟೇಜ್ಗೆ ಹೋಗುತ್ತೆ. ಸೊ ಆ ಪರ್ಸೆಂಟೇಜ್ನ ಸೇವ್ ಮಾಡಲಿಕ್ಕೆ ಗೌರ್ಮೆಂಟ್ ಸ್ಕೀಮ್ ಕೊಟ್ಟಿದೆ EPCG ಸ್ಕೀಮ್ ಅಂತ. ಅದರಿಂದ ಏನಾಗುತ್ತೆ ಅಂದರೆ ಡ್ಯೂಟಿ ಏನಿದೆ ಕಟ್ಟೋದು ಬೇಡ, ಬಟ್ ಇಂಟು 6 times ನೀವೇನಿದೆ ಅಮೌಂಟು ಅದನ್ನು ನೀವು ಫಾರಿನ್ ಕರೆನ್ಸಿಯಾಗಿ ಅರ್ನ್ ಮಾಡಿ ಅಷ್ಟೇ. ಓವರ್ ಎ ಪೀರಿಯಡ್ ಆಫ್ ಸಮ್ ಟೈಮ್ ಇದೆ, ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ, ಟರ್ಮ್ಸ್ ಇದೆ, ಕಂಡೀಷನ್ಸ್ ಇದೆ. ಅದ್ರ ಪ್ರಕಾರ ಮಾಡಿದರೆ ಯು ವಿಲ್ ನಾಟ್ ಪೇ ಎನಿ ಡ್ಯೂಟಿ, ಯು ವಿಲ್ ಹ್ಯಾವ್ ದ ಬೆನಿಫಿಟ್. ಅದು ಈ ಬೆನಿಫಿಟ್ಗಳು, ಗೌರ್ಮೆಂಟ್ ಸ್ಕೀಮ್ಗಳು, ಕ್ಲಿಯರೆನ್ಸ್, ಅಪ್ರೂವನ್ಸ್ ಎಲ್ಲದನ್ನು ಕೂಡ ನಿಮ್ಮ ಸಂಸ್ಥೆಯಿಂದ ನೀವು ಮಾಡ್ಕೊಂಡು. ನಮಗೆ ಡಿಪಾರ್ಟ್ಮೆಂಟ್ಸೇ ಇದೆ, ನಮ್ಮ ಕಂಪನಿನಲ್ಲಿ 5 departments ಇದೆ. SEZ-ಗೆ ಒಂದು ಟೀಮ್ ಇದೆ, ದೊಡ್ಡ ಟೀಮ್ ಇದೆ. ಆಮೇಲೆ ಕಸ್ಟಮ್ಸ್ ಆ್ಯಂಡ್ ಲಾಜಿಸ್ಟಿಕ್ಸ್ ಹ್ಯಾಂಡಲ್ ಮಾಡಲಿಕ್ಕೆ ಟೀಮ್ ಇದೆ, ವೇರೋಸ್ ಹ್ಯಾಂಡಲ್ ಮಾಡಲಿಕ್ಕೆ ಟೀಮ್ ಇದೆ, GST ಬಗ್ಗೆ ಹ್ಯಾಂಡಲ್ ಮಾಡಲಿಕ್ಕೆ ಟೀಮ್ ಇದೆ, ಇದು ಫಾರಿನ್ ಟ್ರೇಡ್ ಪಾಲಿಸಿ ರಿಲೇಟೆಡ್ ಮ್ಯಾಟರ್ಸ್ ಹ್ಯಾಂಡಲ್ ಮಾಡಲಿಕ್ಕೆ DGFT ಅಂತ ಒಂದು ಟೀಮ್ ಇದೆ, ಡೈರೆಕ್ಟ್ರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್, ಆ ಡಿಪಾರ್ಟ್ಮೆಂಟೇ ಒಂದಿದೆ. ಸೊ ಇನ್ನೊಂದು ಡ್ಯೂಟಿ ಕಟ್ಟಿ ಎಕ್ಸ್ಪೋರ್ಟ್ ಮಾಡಿಬಿಟ್ಟಿರ್ತಾರೆ ಕೆಲವರು, ಬೆನಿಫಿಟ್ ಬೇಡ, ಡಿಪಾರ್ಟ್ಮೆಂಟ್ ಗೋಳೇನ ಬೇಡ ನಮಗೆ ಅಂತೇಳಿ ಅದೊಂದು ಇದು ಮಾಡ್ತಾರೆ, ಒಂದು ಥಾಟ್ಸ್ ಇರುತ್ತೆ. ಯಾಕೆ ಸುಮ್ಮನೆ ಆ ಟೈಮ್ ನಮ್ಮ ಕನ್ಸ್ಯೂಮಿಂಗ್ ತುಂಬ ಪ್ರೆಷರೈಸಿಂಗ್ ಆಗುತ್ತೆ ಅಂತ. ಅದಕ್ಕೆ ಡ್ಯೂಟಿ ಕಟ್ಟಿರೋರಿಗೆ ಒಂದು ಬೆನಿಫಿಟ್ ಕೊಡಲಿಕ್ಕೆ ಡ್ರಾಬ್ಯಾಕ್ ಅಂತ ಒಂದಿದೆ, ಡ್ಯೂಟಿ ಡ್ರಾಬ್ಯಾಕ್ ಅಂತ ಒಂದು ಸ್ಕೀಮ್ ಇದೆ. ನೀವು ಎಕ್ಸ್ಪೋರ್ಟ್ ಮಾಡಿ ಫಾರಿನ್ ಕರೆನ್ಸಿ ಅರ್ನ್ ಮಾಡ್ತಿದ್ರೆ ನಿಮಗೆ ಆ ಬೆನಿಫಿಟ್ ಕೊಡ್ತಾರೆ, ನೀವು ಎಕ್ಸ್ಪೋರ್ಟ್ ಮಾಡಿದ ಮೇಲೆ ತೊಗೊಳ್ಳೋದು ಕ್ಲೈಮ್ ಅದು. ಸೊ ಅದು ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ನಮ್ದೊಂದು ಟೀಮ್ ಇದೆ. ಸೊ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಇಂಡೈರೆಕ್ಟ್ ಟ್ಯಾಕ್ಸ್ ಮ್ಯಾಟರ್ಸ್. ಸೊ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದೀಗ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ನೀವೇನಾದರೂ ನೋಡ್ತಾ ಇದ್ರೆ ನಿಮಗೆ ಈ ರೀತಿ ಸೊಲ್ಯೂಷನ್ ಬೇಕು, ಕಸ್ಟಮ್ಸ್ ಕ್ಲಿಯರೆನ್ಸ್ ಆಗಿರ್ಬೋದು, SEZ ಅಥವಾ ಫಾರಿನ್ ಪಾಲಿಸೀಸು, ಈ ರೀತಿ ಇಂಪೋರ್ಟ್ ಎಕ್ಸ್ಪೋರ್ಟ್, ಈ ರೀತಿ ಯಾವುದೇ ಸೊಲ್ಯೂಷನ್ ಅಪ್ರೂವಲ್ಸ್ ಜೊತೆಗೆ ನಿಮಗೆ ಏನೇನಾದರೂ ಡೌಟ್ಸ್ ಇದ್ದರೆ ಅಡ್ವೈಸ್ ಕೂಡ ಮಾಡ್ತಾರೆ ಇವರು. ಟೀಮ್ ಆಫ್ ಅಡ್ವೈಸರ್ಸೇ ಇದ್ದಾರೆ, ಒಂದು ದೊಡ್ಡ ನೆಟ್ವರ್ಕೇ ಇದೆ ಇಲ್ಲಿ. ಸೊ ಖಂಡಿತವಾಗ್ಲೂ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ಕೂಡ ಡೀಟೇಲ್ಸನ್ನು ಹಾಕ್ತೀವಿ. ಸೊ ಖಂಡಿತವಾಗ್ಲೂ ಹೋಗಿ ನಿಮಗೆ ನೆಮ್ಮದಿಯ ಬಿಸ್ನೆಸ್. ಸೊ ಅವರ ಟ್ಯಾಗ್ಲೈನ್ ಹೇಳ್ದಂಗೆ, ವಿ ವರ್ಕ್ ಟು ಮೇಕ್ ಯೋರ್ ಪ್ರಾಫಿಟ್. ಎಸ್, ಥ್ಯಾಂಕ್ ಯು.